Good morning, dear students. Welcome back to the online classes of First PUC Biology. As you all know, I am Naveen Bhangi. So in the previous classes, we discussed some basic concepts of biology and even certain branches of biology. And along with that, we got to know certain information about the competitive examination like CET, JEE and NEET examination. So from today onwards, the actual first PUC is going to start. So I hope you, as per my guidance, you all are familiar with the previous concepts. Na helide idinidana nenap madkorri, idinidana at least nodri antand heli. So ivattida navu en madonappa antandre ಟಾಪಿಕ್ ಗೆ ಹೋಗೋಣಂತ. ಏನು ಟಾಪಿಕ್ಕು? ಬಯಾಲಜಿ ದೊಳಗೆ ಎಷ್ಟು ಟಾಪಿಕ್ಸ್ ಇದಾವೋ, ಎಷ್ಟು ಯೂನಿಟ್ಸ್ ಇದಾವೋ, ಅದ್ರ ಜೊತೆ ಜೊತೆಗೇನೆ ಎಷ್ಟು ಅವರ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂತಕ್ಕಂಥ ಆಸ್ಪೆಕ್ಟ್ನ ಇವತ್ತಿನ ಸೆಷನ್ದೊಳಗೆ ನಾವು ಡಿಸ್ಕಷನ್ ಮಾಡೋಣಂತ. ನೆಕ್ಸ್ಟ್ ಸೆಷನ್ ಇದ್ದ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್. ಮತ್ತೊಳ್ಳಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ವಪ್ಪ ಅಂತಂದ್ರೆ ಕೈಂಡ್ಲಿ ಕಾಮೆಂಟ್. ಏನೋ ಡೌಟ್ ಇತ್ತಪ್ಪ, ಇಲ್ಲಪ್ಪ ಅಂದ್ರೆ ಇಟ್ ವಿಲ್ ಬಿ ಫೈನ್ ವಿತ್ ವಾಟ್ಸಪ್ ಗ್ರೂಪ್, ನೋ ವರೀಸ್. ಸೊ ಫಸ್ಟ್ ಪಿ ಯು ಸಿ ಸಿಲೆಬಸ್ ಅಂತ ಕನ್ಸಿಡರ್ ಮಾಡಿದಾಗ ಕ್ಲಿಯರಾಗಿ ಕಾಣ್ತದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಯು ಆಲ್ ಆರ್ ಹ್ಯಾವಿಂಗ್ 22 ಟಾಪಿಕ್ಸ್. ಯಪ್ಪ 22, ದೇರ್ ಈಸ್ ನಥಿಂಗ್ ಟು ಫಿಯರ್. ನೀವು ಬರೀ ಇವನ್ನ ಹೆಡ್ಡಿಂಗ್ಸ್ ನೋಡಿದರೆ ಸಾಕು, ಗೊತ್ತಾಗ್ಯದ ಅಂದ್ಕೊಂಡಿದ್ದೀನಿ ನಾನು. ನೋಡ್ರಿ ಇವನು, ಹೌದಾ, ಬರೋಣಂತ ಒಂದೊಂದು ಒಂದೊಂದು ಏನು ಕಲಿತೀವಿ ಅಂತಂದು ಹೇಳಿ. ಸೊ ದೀಸ್ ಆಲ್ ಆರ್ ಡಿವೈಡೆಡ್ ಇನ್ ಟು ಸರ್ಟನ್ ಯೂನಿಟ್ಸ್ ಲೈಕ್ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್. ಇವು ನಾಲ್ಕೂ ಕೂಡ ಫಸ್ಟ್ ಯೂನಿಟ್ ಒಳಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಇನ್ಕ್ಲೂಡ್ ಮಾಡಿದ್ದಾರೆ. ಇಟ್ ಈಸ್ ಯೂನಿಟ್ ಫಸ್ಟ್. ಸೊ ಕೈಂಡ್ಲಿ ನೋಟ್, ಇವತ್ತಿದ್ದ ನೀವು ಹಿಂದಲ್ದು ನೋಟ್ ಡೌನ್ ಮಾಡಿದಿರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ, ಬರ್ಕೊಂಡಿರೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ. ಇವತ್ತಿದ್ದ ಮಾತ್ರ ಇಟ್ ಹ್ಯಾಸ್ ಟು ಬಿ ದೇರ್ ಇನ್ ಯುವರ್ ನೋಟ್ಸ್. ಸುಮ್ಮನೆ ಹಂಗೆ ಕೊಂದಿರೋದಲ್ಲ, ಹರಿಕತೆ ಕೇಳಾಕತ್ತೀರಿ ನೀವು, ಟಾಪಿಕ್ ಕೇಳಾಕತ್ತೀರಿ, ಗೊತ್ತಾಯ್ತಾ? ಸೊ ದೀಸ್ ಆಲ್ ದ 22 ಟಾಪಿಕ್ಸ್ ಆರ್ ಡಿವೈಡೆಡ್. ಆ್ಯಂಡ್ ನೀವು ಕೇಳ್ಬೋದು, ಸರ್ ಬರೀ ಅವ್ರದ್ದು ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಅವ್ರದ್ದು 12, 14, 16 ಅದಾವೆ ರೀ, ಬಯಾಲಜಿ 22 ಅದ ರೀ, 22 ಅದ ಕರೆ ರೀ. ಬಟ್ ಇದೇನದಲ್ಲ ಟೀಚಿಂಗ್ ಅವರ್ಸ್, ಇಟ್ ವಿಲ್ ಬಿ ಸೇಮ್. 120 hours, 120 hours ಕೆಮಿಸ್ಟ್ರಿ, 120 hours ಫಿಸಿಕ್ಸ್, 120 hours ಬಯಾಲಜಿ, ಆ್ಯಂಡ್ ಈವನ್ 150 hours ಮ್ಯಾಥಮೆಟಿಕ್ಸ್. 150 hours ಸಿಲೆಬಸ್ ಅದು, ಅಲ್ಲಿ ಟಾಪಿಕ್ ಕಡಿಮೆನೇ ಇರ್ಬೋದು ಮೇ ಬಿ, ಬಟ್ 150 hours ಅಲ್ಲಿ. ಆ್ಯಂಡ್ ಈ 120 hours ಈ ಸಿಲೆಬಸ್ ಒಳಗೆ ನೀವು ಥೇರಿ ಆಗಿ 70 marks ಎಕ್ಸಾಮಿನೇಷನ್ ಬರೀತೀರಿ, 30 marks ಪ್ರಾಕ್ಟಿಕಲ್ ಬರೀತೀರಿ. ಸೊ ಟೋಟಲಿ ಎಷ್ಟಾಯಿತು? ಇಟ್ ವಿಲ್ ಬಿ ಆಫ್ ಅಬೌಟ್ 100 marks ಅಲ್ವಾ. ಸೊ 70 theory, 30 ಪ್ರಾಕ್ಟಿಕಲ್ಸ್. ಮತ್ತೊಳ್ಳಿ ನೀವು ಕೇಳ್ಬೋದು, ಪ್ರಾಕ್ಟಿಕಲ್ಗೆ ಮತ್ತೆ ಬೇರೆ ಸಿಲೆಬಸ್ ಐತೇನ್ರಿ? ನೋ, ಪ್ರಾಕ್ಟಿಕಲ್ಗೆ ಏನು ಸಿಲೆಬಸ್ ಅಪ್ಪ ಅಂತಂದ್ರೆ ನೀವು ಇಲ್ಲಿ ಏನು ಕಲ್ತಿರ್ತಿರಲ್ಲ ಅವನ್ನೇ ಈಗ ಒಂದು ನಮ್ನಿ ಹೆಂಗಪ್ಪ ಅಂದ್ರೆ ಪ್ರಾಕ್ಟಿಕಲ್ಲು ಥೇರಿ ಹೆಂಗದ ಅಂತಂದ್ರೆ ಇಲ್ಲಿ ಥೇರಿ ಒಳಗೆ ಒಂದು ಕಾನ್ಸೆಪ್ಟು ಹೆಂಗದ, ಯಾಕದ, ಯಾಕೆ ಇನ್ಕ್ಲೂಡ್ ಮಾಡಿದಾರ, ಸೊ ಹೌ ದ ಸ್ಟ್ರಕ್ಚರ್ ವಿಲ್ ಬಿ ಅಂತಂದು ಹೇಳಿ ಸ್ಟಡಿ ಮಾಡ್ತೀವಿ ನಾವು. ಹೆಂಗೆ ಥೆರಾಟಿಕಲ್ ಒಳಗೆ, ಫಾರ್ ಎಕ್ಸಾಂಪಲ್ಲು ನೀವೊಂದು ಪ್ಲ್ಯಾಂಟ್ ಸೆಲ್ನ ಸ್ಟಡಿ ಮಾಡ್ತಿದ್ರಪ್ಪ, ಇಲ್ಲ ಒಂದು ಬ್ಯಾಕ್ಟೀರಿಯಾ ಸ್ಟಡಿ ಮಾಡ್ತಿದ್ರಪ್ಪ, ಬ್ಯಾಕ್ಟೀರಿಯಾ ಯೂನಿಸೆಲ್ಯುಲಾರ್ ಆಗ್ಯದ, ಹೌದಾ? ಸೊ ಅದಕ್ಕೆ ಫ್ಲ್ಯಾಜಲ್ಲೇಸ್ ಇದಾವೆ, ಹೌದಾ? ಸೊ ಈ ಆಸ್ಪೆಕ್ಟ್ಗೆ ಅಂದರೆ ಸರ್ಟನ್ ಟೈಪ್ಸು, ಅದ್ರ ಶೇಪು, ಇಟ್ ಮೇ ಬಿ ದ ರೌಂಡ್ ಶೇಪ್, ಇಟ್ ಮೇ ಬಿ ದ ಕಾಮಾ ಶೇಪ್, ಇಟ್ ಮೇ ಬಿ ದ ವಾಟ್ ವಿ ಕಾಲ್ ಇಟ್ ಅ ಸ್ಪೈರುಲಮ್ ಶೇಪ್, ಹೌದಾ? ಇಟ್ ಮೇ ಬಿ ದ ರಾಡ್ ಶೇಪ್, ಶೇಪ್ ಐತಂತ ನಾವು ಥೆರಾಟಿಕಲ್ ಆಗಿ ಓದ್ತೀವಿ, ಇಲ್ಲಿ ನೋಡ್ಬೇಕಲ್ಲ ಅದನ್ನು ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ. ಅದನ್ನು ನೋಡೋದು ಎಲ್ಲಪ್ಪ ಅಂತಂದ್ರೆ ಏನು ಪ್ರಾಕ್ಟಿಕಲ್ಸ್ ನೀವು ಕಲಿತೀರಿ ಎಲ್ಲೇ, ಇನ್ ಕೇಸ್ ಆಫ್ ದಿಸ್ ಟಾಪಿಕ್ ವಾಟ್ ವಿ ಕಾಲ್ ಇಟ್ ಆಸ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್. ಅಲ್ಲೇ ಜಸ್ಟ್ ಒಂದೊಂದೇ ಹೇಳ್ತೀನಿ, ಬಟ್ ಡಿಫ್ರೆನ್ಸ್ ಹೇಳ್ತಿದ್ದೀನಿ ನಾನೀಗ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಒಳಗೆ ಪ್ಯಾರಂಕೈಮಾ, ಕೋಲಂಕೈಮಾ, ಸ್ಕ್ಲೇರಂಕೈಮಾ ಕಲಿತೀರಿ, ನಿಮಗೂ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ನೆನಪದ ಅಂದ್ಕೊಂಡಿದ್ದೀನಿ, ಹೌದಾ? ಸೊ ಪ್ಯಾರಂಕೈಮಟಾ ಸೆಲ್ಸ್ ಆರ್ ಓವೆಲ್, ಸ್ಪೆರಿಕಲ್, ಸರ್ಕ್ಯುಲರ್ ಇನ್ ಶೇಪ್, ಹೂ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್,
which are polygonal, which are loosely arranged. ಹೌದಾ? ಸೊ ಇವನ್ನೆಲ್ಲನೂ ಥೆರಾಟಿಕಲ್ ಆಗಿ ಓದ್ತಿರೋದನ್ನ, ಬಟ್ ನೋಡ್ಬೇಕಲ್ಲ ಅವನ್ನ ಹೆಂಗದವು ಅಂತಂದೇಳಿ. ಓವೆಲ್ ಶೇಪ್ ಹೆಂಗಿರ್ತದೆ, ಸ್ಪೆರಿಕಲ್ ಶೇಪ್ ಹೆಂಗಿರ್ತದೆ, ಕಾಮ್ ಏನೋ ದ ಲೂಸ್ ಅರೇಂಜ್ಮೆಂಟ್ ಹೆಂಗಾಗಿರ್ತದೆ, ಯಾವ ಪರ್ಟಿಕ್ಯುಲರ್ ಪ್ಲಾಂಟ್ ಬಾಡಿ ಒಳಗಿರ್ತಾವವು, ಅವ್ನು ನೋಡೋದು ಎಲ್ಲಪ್ಪ ಅಂತಂದ್ರೆ ಇನ್ ದ ಪ್ರಾಕ್ಟಿಕಲ್ಸ್. ಆ್ಯಂಡ್ ಟ್ರಸ್ಟ್ ಮೀ, ದ ಬಯಾಲಜಿ ಪ್ರಾಕ್ಟಿಕಲ್ ಇಟ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಒನ್. ಯಾಕಪ್ಪ ಅಂತಂದ್ರೆ ಮೈಕ್ರೋಸ್ಕೋಪ್ ಒಳಗೆ ನೋಡ್ತಿರ್ತೀರಿ ನೀವು, ವಿಜುವಲೈಸ್ ಮಾಡ್ತಿರ್ತೀರಿ, ಹೋ ಹೌದಲ್ಲ ಹಿಂಗು ನೋಡ್ಬೋದಿತ್ತಲ್ಲ ನಾವು ಅಂತಂತಕ್ಕಂಥ ಕಾನ್ಸೆಪ್ಟ್ನ ನೀವು ಪ್ರಾಕ್ಟಿಕಲ್ಸ್ ಒಳಗೆ ಈಸಿಯಾಗಿ ಕಲಿತೀರಿ. ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಕಲ್ತಿರ್ತಕ್ಕಂಥ ಥಿಯರಿನ ಅಪ್ಲೈ ಮಾಡ್ತೀರಿ ಇಲ್ಲಿ ಪ್ರಾಕ್ಟಿಕಲ್ಸ್ ಒಳಗೆ. ಅರ್ಥ ಆಯ್ತಾ? ಪ್ರಾಕ್ಟಿಕಲ್ ಒಳಗೂ ಕೂಡ ನೀವು ಇಲ್ಲಿ ಡಿವೈಡ್ ಮಾಡ್ತೀವಿ ನಾವು ಹೆಂಗಂತ, 30-30 ಬರೋಂಗಿಲ್ಲ ನೀವು. ಈ ಪ್ರಾಕ್ಟಿಕಲ್ ಒಳಗೂ ಕೂಡ ಹಂಗೆ ಡಿವೈಡ್ ಮಾಡ್ತೀವಪ್ಪ ಅಂದ್ರೆ ನಾವು 20 ಮಾರ್ಕ್ಸು ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮಿನೇಷನ್, ಆ್ಯಂಡ್ 6 ಮಾರ್ಕ್ಸ್ ಫಾರ್ ಜರ್ನಲ್, ಆ್ಯಂಡ್ 4 ಮಾರ್ಕ್ಸ್ ಫಾರ್ ವೈವ. ಕಾಣಕ್ಕಿಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಆದರೂ ನಾನು ಹೇಳಿದ್ದೀನಿ, ಮೇ ಬಿ ಬಹಳ ಮೈನ್ಯೂಟ್ ಆಗಿರ್ಬೋದು, ನನಗೆ ಕಾಣ್ತದೆ ನಿಮಗೆ ಕ್ಯಾಮ್ರಾದೊಳಗಿದ್ದ ಕಾಣಲಿಕ್ಕಿಲ್ಲ. ನಾನು ಹೇಳಿಬಿಡ್ತೀನಿ ನೋಡ್ರಿ, ಇದು ಥಿಯರಿಯಾಗಿ ಬರಿತೀರಿ ನೀವು. ಹೌದಾ? ಸೊ ಅಂದ್ರೇನೋ ಸಡನ್ ಎಕ್ಸ್ಪೆರಿಮೆಂಟು, ಟಿ ಎಸ್ ತೆಗೆದಿರ್ತದೆ, ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಿರ್ತದೆ. ಸೊ 20 ಮಾರ್ಕ್ಸು, ನೆಕ್ಸ್ಟು 6 ಮಾರ್ಕ್ಸು ನೀವು ರೆಕಾರ್ಡ್ ಬರೀಬೇಕು, ನೆಕ್ಸ್ಟು 4 ಮಾರ್ಕ್ಸು ವೈವಾ ಕೇಳ್ತಾರೆ, ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಟೋಟಲ್ ಆಗಿ 30 ಮಾರ್ಕ್ಸ್ಗೆ ಏನು ಮಾಡ್ತೀರಿ ನೀವು, ಪ್ರಾಕ್ಟಿಕಲ್ನ ಎಕ್ಸಾಮ್ನ ಅಟೆಂಡ್ ಆಗ್ತೀರಿ. ಈ 70 ಥೇರಿ, ಯಾವ ಟಾಪಿಕ್ಸು, ಇವೆಲ್ಲ ಟಾಪಿಕ್ಸು ಇನ್ಕ್ಲೂಡ್ ಆಗಿರ್ತಕ್ಕಂಥ ಥೇರಿ. ಕ್ಲಿಯರ್? ಸೊ ಟೋಟಲ್ ಆಗಿ ನಾವು ಬಯಾಲಜಿನ 120 ಅವರ್ಸ್ಗೆ ಕರಿತೀವಿ. ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಬರಿತೀವಿ? 100 ಮಾರ್ಕ್ಸಿಗೆ. ಇನ್ ದ ಸೆನ್ಸ್ ಏನು, ಟೋಟಲ್ ಆಗಿ ಬಯಾಲಜಿ ಕ್ಯಾರಿ ಆಗೋದು 100, ಅದರೊಳಗೆ 30 ಪ್ರಾಕ್ಟಿಕಲ್ಸು, 70 ಥೇರಿ ಎಕ್ಸಾಮಿನೇಷನ್. ಮತ್ತು ಹೇಳಿ, ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ವ್ಯೂ ಅಂತ ಬಂದಾಗ ಇವೆಲ್ಲ ಟಾಪಿಕ್ಸು ಬಹಳಷ್ಟು ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮಿನೇಷನ್. ಆ್ಯಸ್ ವಿ ಆಲ್ ಆರ್ ಏಮಿಂಗ್ ಫಾರ್ ನೀಟ್, ಈ ಪ್ರತಿಯೊಂದು ಕಾನ್ಸೆಪ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟು. ಸರ್ಟನ್ ಪರ್ಸೆಂಟೇಜ್ ದೇ ಆರ್ ಗೋಯಿಂಗ್ ಟು ಕ್ಯಾರಿ ಇನ್ ದ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್. ಫಾರ್ ಎಕ್ಸಾಂಪಲ್, ಲಿವಿಂಗ್ ವರ್ಲ್ಡ್, 6% ಆಫ್ ದ ನೀಟ್ ಕ್ವಶನ್ ಪೇಪರ್ ಇಟ್ ಇನ್ಕ್ಲೂಡ್ಸ್ ದ ಕ್ವಶನ್ಸ್ ಫ್ರಾಮ್ ದ ಲಿವಿಂಗ್ ವರ್ಲ್ಡ್. ಹೀಗೆ ಸರ್ಟನ್ ಪರ್ಸೆಂಟೇಜ್ ಪ್ರತಿಯೊಂದು ಮಾರ್ಫಾಲಜಿ, ಅನಾಟಮಿ ಇದು ಹೊಂದಿರುತ್ತೆ. ಫಸ್ಟ್ ಒನ್ ಯಾವುದದು, ಯೂನಿಟ್ 1 ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್. ನೆಕ್ಸ್ಟು ಯೂನಿಟ್ 2 ಇದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಅನಿಮಲ್ಸ್, ಇದು ಯೂನಿಟ್ 2. ನೆಕ್ಸ್ಟು ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್ಸ್, ದೆನ್ ಸೆಲ್ ಸೈಕಲ್, ಸೆಲ್ ಡಿವಿಷನ್, ಯೂನಿಟ್ 3. ಸೆಲ್ ಸೈಕಲ್, ಸೆಲ್ ಡಿವಿಷನ್, ಬಯೋಮಾಲಿಕ್ಯೂಲ್ಸು, ಸೆಲ್ ದ ಯೂನಿಟ್ ಆಫ್ ಲೈಫು, ಯೂನಿಟ್ 3. ನೆಕ್ಸ್ಟ್ ದಿಸ್ ಒನ್ ಯೂನಿಟ್ 4, ವಿಚ್ ಡೀಲ್ಸ್ ವಿತ್ ಪ್ಲಾಂಟ್ ಫಿಸಿಯಾಲಜಿ. ಯೂನಿಟ್ 4 ಡೀಲ್ಸ್ ವಿತ್ ಪ್ಲಾಂಟ್ ಫಿಸಿಯಾಲಜಿ. ಯಾವುವು? 1, 2, 3, 4, 5. ಇವಷ್ಟು ಕೂಡ ಏನಿದು, ದೀಸ್ ಆಲ್ ಆರ್ ಕಮ್ಸ್ ಇನ್ ಯೂನಿಟ್ 4. ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್, ಸಿಂಥಸಿಸ್ ಇನ್ ಪ್ಲಾಂಟ್ಸ್, ದೆನ್ ಮಿನರಲ್ ನ್ಯೂಟ್ರಿಷನ್, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಇವು 5 ಚಾಪ್ಟರ್ಸು ಕಮ್ಸ್ ಇನ್ ಯೂನಿಟ್ 4. ಇಲ್ಲಿ ನೆಕ್ಸ್ಟ್ ಯೂನಿಟ್ 5, ವಿಚ್ ಡೀಲ್ಸ್ ವಿತ್ ಅನಿಮಲ್ ಫಿಸಿಯಾಲಜಿ, ವಿಚ್ ಈಸ್ ವೆರಿ ಫೆಮಿಲಿಯರ್ ಫಾರ್ ಯು ಪೀಪಲ್. ರಿಮೈನಿಂಗ್ ಆಲ್ ದ ಟಾಪಿಕ್ಸ್ ಕಮ್ಸ್ ಇನ್ ಅಂಡರ್ ಯೂನಿಟ್ 5. ಸೊ ಟೋಟಲ್ ಆಗಿ ನಿಮ್ಮ 120 ಅವರ್ಸ್ನ 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ರು. ಬಟ್ ಚಾಪ್ಟರ್ ನಂಬರ್ ಆಫ್ ಚಾಪ್ಟರ್ಸ್ ವಿಲ್ ಬಿ ಮೋರ್, ಬಟ್ ಮೋರ್ ಚಾಪ್ಟರ್ಸು ನಾವು ಕಲ್ತಿರ್ತಕ್ಕಂಥದ್ದು. ಇವೆಲ್ಲ ಆಸ್ಪೆಕ್ಟ್ನ ಕಲ್ತಿದ್ದೀರಿ ನೀವು. ನೆಕ್ಸ್ಟು ಇದನ್ನು ಕಲ್ತಿದ್ದೀರಿ ಲೋವರ್ ಕ್ಲಾಸಸ್ ಒಳಗೆ, ಇದನ್ನೂ ಕಲ್ತಿದ್ದೀರಿ, ಇದನ್ನೂ ಕಲ್ತಿದ್ದೀರಿ, ಇದನ್ನೂ ಕಲ್ತಿದ್ದೀರಿ. ಸರಿ, ಎಲ್ಲನೂ ಕಲ್ತೀವಿ ಅಂತ ಹೇಳ್ತಿರಲ್ರಿ, ನಾವು ಹೆಸರ ಕೇಳಿಲ್ಲರಿ, ಹೆಡ್ಡಿಂಗ್ ಚೇಂಜ್ ಮಾಡ್ಯಾರ ಅಷ್ಟೇ ರೀ.
ಹೌದಾ, ನಾವು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಬೇಕಾರ. ಓ ರೈಟ್, ಹೌದು ನೋಡ್ರಿ, ಹೌದು ನೋಡ್ರಿ ಅಂತ ಹೇಳ್ತೀರಿ ನೋಡಿರ್ಬೇಕಂತ. ಸೊ ವಿಲ್ ಗೋ ಆನ್, ವಿಲ್ ಕಾನ್ಸಂಟ್ರೇಟ್ ಆನ್ ದ ಫಸ್ಟ್ ಟಾಪಿಕ್. ನಾವು ಏನದು, ದ ಲಿವಿಂಗ್ ವರ್ಲ್ಡ್ ಏನು ಕಲಿತೀವಿ. ನಾ ಇನ್ನೂ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಲ್ಲ, ಹೆದರ್ಬೇಡ್ರಿ, ಎಡ್ಡಿಂಗ್ ಹೇಳ ಚಲೋ ಮಾಡಿಬಿಟ್ರಲ್ಲ ರೇ ಸರ್ ಅಂತಂದು ಹೇಳಿ. ಏನು ಕಲಿತೀವಿ ಅಂತ ಹೇಳ್ತಿದ್ದೀನಿ ಈ ಕ್ಲಾಸ್ ಒಳಗೆ. ಲಿವಿಂಗ್ ವರ್ಲ್ಡ್ ಒಳಗೆ, ಲಿವಿಂಗ್ ವರ್ಲ್ಡ್ ಒಳಗೆ ಒಂದು ಆರ್ಗ್ಯಾನಿಸಮ್, ಒಂದು ಹೋಲ್ ವರ್ಲ್ಡ್ ಒಳಗೆ ಆರ್ಗ್ಯಾನಿಸಮ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತಾವೆ, ನಾವು ಹೆಂಗೆ ಸ್ಟಡಿ ಮಾಡ್ಬೋದು ಅದನ್ನು, ಹೆಂಗೆ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ನ ಕ್ಲಾಸಿಫಿಕೇಷನ್ ಮಾಡ್ಕೊತ ಬಂದರು. ನೆಕ್ಸ್ಟ್ ಟಾಪಿಕ್ ಅದೇ ಸ್ಟಡಿ ಮಾಡ್ತದೆ, ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್. ಎಷ್ಟು ಆರ್ಗ್ಯಾನಿಸಮ್ಸ್ ಅದಾವು ಭೂಮಿ ಮೇಲೆ, ಹೌದಾ, ಅವನ್ನ ಹೆಂಗೆ ನೇಮ್ ಮಾಡ್ಬೋದು ನಾವು, ಅದಕ್ಕೆ ದ ನಂಬರ್ ಆಫ್ ಆರ್ಗ್ಯಾನಿಸಮ್, ಎಷ್ಟು ವೆರೈಟಿ ಆಫ್ ಆರ್ಗ್ಯಾನಿಸಮ್ ಅದಾವು, ಹೌದಾ. ಒಂದು ಫಾರ್ ಎಕ್ಸಾಂಪಲ್ಲು ಒಂದು ಹೋಮೋ ಅಂತಕ್ಕಂಥ ಒಂದು ಜೀನಸ್ ತೊಗೊಂಡ್ವಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಅಸ್, ನಮ್ಮದು ಸೈಂಟಿಫಿಕ್ ನೇಮ್ ಏನ್ರಿ, ಮಾನವನ ವೈಜ್ಞಾನಿಕ ಹೆಸರೇನು, ಹೋಮೋ ಸೇಪಿಯನ್ಸ್ ಅಲ್ವಾ. ಸೊ ಆ ಹೋಮೋ ಸೇಪಿಯನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಅದು ಹೋಮೋ ಅಂತಕ್ಕಂಥ ಒಂದು ಜೀನಸ್, ಅದರೊಳಗೆ ಬಹಳಷ್ಟು 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 ಸ್ಪೀಸೀಸ್ ಬರ್ತವೆ. ಸೇಪಿಯನ್ಸ್ ಅನ್ನೋದು ಒಂದು ಸ್ಪೀಸೀಸ್, ಪ್ರಭೇದ ಅದು ಅಲ್ವಾ. ಸೊ ಅದೇ ಟೈಪು ಗೊರಿಲಾ, ಮಂಕೀಸ್, ರೈಟ್. ಸೊ ಗೊರಿಲಾಸ್, ಮಂಕೀಸ್, ದೇ ಅವೆಲ್ಲರೂ ಕೂಡ ನಮಗೆ ಕ್ಲೋಸ್ ಆ್ಯನ್ಸಿಸ್ಟರ್ಸ್ ಅಲ್ಲ. ಸೊ ಅವನ್ನ ನಾವು ಏನು ಮಾಡಿದ್ದೀವಿ, ನೇವ್ ಮಾಡಿದ್ದೀವಿ, ಡಿಸ್ಟಿಂಗ್ವಿಶ್ ಮಾಡಿದ್ದೀವಿ. ಒಂದು ಪ್ಲ್ಯಾಂಟು, ಫಾರ್ ಎಕ್ಸಾಂಪಲ್ ಹಾವಸೆ ಸಸ್ಯಗಳು, ಬ್ರಯೋಫೈಟ್ಸ್, ಜೆರ್ರಿ ಸಸ್ಯಗಳು, ಟೆರಿಡೋಫೈಟ್ಸ್, ಜಿಮಿನೋಸ್ಪರ್ಮ್ಸ್, ಆ್ಯಂಜಿಯೋಸ್ಪರ್ಮ್ಸ್, ಇವೇ ನೀವು ಇವನ್ ಪ್ಲ್ಯಾಂಟ್ಸ್, ಇವು ಆರ್ಗ್ಯಾನಿಸಮ್ಸೇ ಅಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ಸೇ ಅಲ್ಲ. ಸೊ ಇವನ್ನ ನಾವೇನು ಮಾಡ್ತಿದ್ದೀವಿ, ಡಿಸ್ಟಿಂಗ್ವಿಶ್ ಮಾಡ್ತಿದ್ದೀವಿ. ಒಂದು ಆರ್ಗ್ಯಾನಿಸಮ್ ಇರಬೇಕಪ್ಪ ಅಂದ್ರೆ ಅದು ಏನು ಹೊಂದಿರಬೇಕು, ಒಂದು ಆರ್ಗ್ಯಾನಿಸಮ್ಗೆ ನಾವು ಜೀವದ ಜೀವಿ, ಲಿವಿಂಗ್ ಅಂದ್ರೇನು ಜೀವಿ, ಆ ಜೀವಿಗೆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ನಾವು ಇದಕ್ಕೆ ಜೀವದ ಅಂತಂದು ಹೇಳ್ಬೇಕಂದ್ರೆ ಏನು ಹೊಂದಿರಬೇಕು, ಅದು ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ಹೊಂದಿರಬೇಕು. ಯಾವ್ಯಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸು, ವಿಚ್ ಆರ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ದಟ್ ಹ್ಯಾಸ್ ಟು ಬಿ ದೇರ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಫಾರ್ ಎಕ್ಸಾಂಪಲ್, ಇಲ್ಲೆಲ್ಲ ನೀವು ಕ್ಲಾಸ್ ರೂಮ್ ಒಳಗೆ ಕುಂದಿರ್ತಕ್ಕಂಥ ಒಂದು ಮಟೀರಿಯಲ್ಸ್ ಒಳಗೆ ಕೂಡ್ದಿರ್ತೀರಿ ನೀವು, ಡೆಸ್ಕ್ ಇರ್ತದೆ, ಆ ಡೆಸ್ಕಿಗೆ ಜೀವಿಲ್ಲ, ನಿರ್ಜೀವಿ ಅದು, ಹೌದಲ್ಲ. ಅದಕ್ಕೆ ನಾವೇನು ಹೇಳೋಕ್ಕೆ ಸಾಧ್ಯಿಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳೋಕ್ಕೆ ಸಾಧ್ಯಿಲ್ಲ. ಯಾಕಪ್ಪ ಅಂತಂದರೆ ಡಿಫ್ರೆಂಟ್ ಅದು, ಯಾಕಪ್ಪ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ದೊಳಗೆ ಹೊಂದಿರತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ನ ಅದು ಏನು ಹೊಂದಿರೋಂಗಿಲ್ಲ, ಅದು ಪ್ರೊಸೆಸ್ ಮಾಡಿರೋಂಗಿಲ್ಲ. ಇಟ್ ಇಸ್ ನಾಟ್ ಶೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಆರ್ ದೇರ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಎಂತಾವು, ಹೌದಾ. ಸೊ ವಾಟ್ ಆರ್ ದ ಯುನಿಕ್ ಕ್ಯಾರೆಕ್ಟರ್ಸ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಎಷ್ಟು ಆರ್ಗ್ಯಾನಿಸಮ್ಸ್ ಇದಾವೆ, ಅದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂದರೆ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ವರ್ಡ್ನ ಯೂಸ್ ಮಾಡ್ತೀವಿ ನಾವು. ಬಯೋಡೈವರ್ಸಿಟಿ ಅಂತಂದ್ರೆ ಜೀವ ವೈವಿಧ್ಯತೆ, ಜೀವ ವೈವಿಧ್ಯತೆ. ಸೊ ಎಷ್ಟು ಜೀವಿಗಳೊಳಗೆ ವೆರೈಟಿ ಅದ, ವೈವಿಧ್ಯತೆ ಅದ, ಹೌದಾ. ಒಂದು ಮೈನ್ಯೂಟ್ ಆಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಇಂದ ಹಿಡ್ಕೊಂಡು ಸೂಕ್ಷ್ಮಾಣು ಜೀವಿ ಇಂದ ಹಿಡ್ಕೊಂಡು ಮ್ಯಾಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್, ದೈತ್ಯಾಕಾರದಾಗಿರ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ವರೆಗೂ ಕೂಡ, ಫಾರ್ ಎಕ್ಸಾಂಪಲ್ ದ ಲಾರ್ಜೆಸ್ಟ್ ಮ್ಯಾಮಲ್ ಇನ್ ದ ವರ್ಲ್ಡ್ ಯಾವುದ್ರಿ, ಲಾರ್ಜೆಸ್ಟ್ ಮ್ಯಾಮಲ್ ಯಾವುದು, ಬ್ಲೂ ವೇಲ್ ಅಲ್ವಾ. ಸೊ ಅಲ್ಲಿವರೆಗೂ ಕೂಡ ನಾವೇನು ಮಾಡ್ಬೋದು, ವೆರೈಟಿನ ನೋಡ್ಬೋದು, ವೆರೈಟಿ ಆಫ್ ಆರ್ಗ್ಯಾನಿಸಮ್ ನೋಡ್ಬೋದು. ಒಂದು ಅಮೀಬಾದಿದ್ದ ಎಲ್ಲಿವರೆಗೂ, ಬ್ಲೂ ವೇಲ್ವರೆಗೂ ಕೂಡ ನಮಗೆ ಬಹಳಷ್ಟು ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಸಿಗ್ತಾವೆ. ವೇರಿಯೇಷನ್ಸ್, ವೆರೈಟೀಸ್, ವೈವಿಧ್ಯತೆ ಅದರೊಳಗೆ ಆರ್ಗ್ಯಾನಿಸಮ್ಸ್ ಒಳಗೆ, ಅವೆಲ್ಲ ಆಸ್ಪೆಕ್ಟ್ನ ನಾವು ಎಲ್ಲಿ ಕಲಿತೀವಿ, ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಟಾಪಿಕ್ ಒಳಗೆ ಕಲಿತೀವಿ. ಅದ್ರ ಜೊತೆಗೇನೆ ನಾವು ಹೆಂಗೆ ನೇಮ್ ಮಾಡ್ಬೋದು, ಈಗ ನಾವೊಂದು ಆಸ್ಪೆಕ್ಟ್ನ ಮೆನ್ಷನ್ ಮಾಡಿದೆ, ಈಗ ಏನಂತ ಸೈಂಟಿಫಿಕ್ ನೇಮ್ ಅಂತಂದು ಹೇಳಿ, ವೈಜ್ಞಾನಿಕ ಹೆಸರು ಅಂತಂದು ಹೇಳಿ, ಹೋಮೋ ಸೇಪಿಯನ್ ಅಂತಕ್ಕಂಥ ವರ್ಡ್ನ ಯೂಸ್ ಮಾಡಿದೆ ನಾ ಇಲ್ಲಿ, ಹೌಲ್ವಾ. ಸೊ ಆ ನೇಮ್ ಹೆಂಗೆ ಕೊಡ್ಬೋದು, ಅದಕ್ಕೆ ರೂಲ್ಸ್ ಏನು, ಅದಕ್ಕೆ ಏನಂತ ಹೇಳ್ತಾರೆ. ಎರಡು ನೇಮ್ ಹೊಂದಿದೆ, ಒಂದು ಹೋಮೋ, ಒಂದು ಸೇಪಿಯನ್. ಸೊ ಎರಡು ನೇಮ್ ಹೊಂದಿದ, ಆ ಎರಡು ನೇಮ್ನ ಹೆಂಗೆ ಕೊಡ್ತಾರೆ, ಅದಕ್ಕೆ ಏನಂತ ಹೇಳ್ತಾರೆ, ವಿ ಕಾಲ್ ಇಟ್ ಆ್ಯಸ್ ಬೈನೋಮಿಯಲ್ ನಾಮಿನಿಕ್ಲೇಚರ್. ಸೊ ಬೈ ಎರಡು, ನಾಮಿಯಲ್ ಅಂದರೆ ನೇಮು, ನೇಮಿಂಗ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ವಿತ್ ಟೂ ನೇಮ್ಸ್, ದಟ್ ಈಸ್ ಬೈನೋಮಿಯಲ್ ನಾಮಿನಿಕ್ಲೇಚರ್. ಅದನ್ನು ಕಲಿತೀವಿ ಇಲ್ಲೇ, ಯಾವ ಆಸ್ಪೆಕ್ಟ್ ಇರಬೇಕಲ್ಲೇ, ಏನೇನು ಕ್ಯಾರೆಕ್ಟರಿಸ್ಟಿಕ್ ಪ್ರೊಸೆಸ್ ಹೊಂದಿರಬೇಕದು. ಸೊ ಈ ಎಲ್ಲ ಕಾನ್ಸೆಪ್ಟ್ನ ನಾವು ಎಲ್ಲಿ ಕಲಿತೀವಿ, ಲಿವಿಂಗ್ ವರ್ಲ್ಡ್ ಅಲ್ಲಿ ಕಲಿತೀವಿ. ಅದ್ರ ಜೊತೆಗೇನೆ ಇನ್ನೊಂದಿಷ್ಟು ಏನೋ ಟೆಕ್ಸಾನಮಿಕಲ್ ಏಡ್ಸ್ ಅಂತ ಬರ್ತವೆ. ಟೆಕ್ಸಾನಮಿಕಲ್ ಏಡ್ಸ್ ಲೈಕ್ ಹರ್ಬೇರಿಯಂ,
ಜುವಾಲಜಿಕಲ್ ಪಾರ್ಕ್ಸ್, ಬಾಟನಿಕಲ್ ಪಾರ್ಕ್ಸ್ ಅಲ್ವಾ? ಸೊ ನೀವೆಲ್ಲರೂ ಕೂಡ ಹರ್ಬೇರಿಯಂ ಮಾಡಿದ್ದೀರಿ. ಏನಂತ ಹರ್ಬೇರಿಯಂ ಮಾಡಿರಿ ನೋಡ್ರಿ, ಪ್ರಾಜೆಕ್ಟ್ ವರ್ಕ್ ಮಾಡಿರ್ತೀರಿ ನೀವು. ಒಂದು ದೊಡ್ಡದು ಡ್ರಾಯಿಂಗ್ ಶೀಟ್ ತೊಗೊಂಡಿರ್ತೀರಿ, ಆ ಡ್ರಾಯಿಂಗ್ ಶೀಟ್ ಒಳಗೆ ಆ ಜಿಪ್ಡ್ ಬ್ಯಾಗ್ ಒಳಗೆ, ಜಿಪ್ಡ್ ಬ್ಯಾಗ್ ಅಂದ್ರೆ ಬಡೆ ಸೊಪ್ಪು ಚೈನ್ ಇರ್ತದಲ್ಲ ಅದೇ, ಹಾ. ಸೊ ಆ ಜಿಪ್ಡ್ ಬ್ಯಾಗ್ ಒಳಗೆ ಒಂದಿಷ್ಟು ಬೇಳೆಕಾಳುಗಳು, ಮೇಲೆ ಬೇಳೆಕಾಳುಗಳು ಸೀರಿಯಲ್ಸ್ ಅಂತ ಬರೆದಿರ್ತೀರಿ ಹೆಡ್ಡಿಂಗು. ಕೆಳಗೆ ಒಂದೊಂದು ಏನು ಮಾಡಿರ್ತೀರಿ, ಅಂಟಿಸಿರ್ತೀರಿ ಇಲ್ಲ ಸ್ಟೆಪಲ್ ಹೊಡೆದಿರ್ತೀರಿ. ಕೆಳಗೆ ಬರೆದಿರ್ತೀರಿ ನೀವು ಗ್ರೀನ್ ಗ್ರಾಮ್, ಬೆಂಗಾಲ್ ಗ್ರಾಮ್, ಬ್ಲ್ಯಾಕ್ ಗ್ರಾಮ್ ಬರೆದಿರ್ತೀರಲ್ವಾ? ಹೌದಲ್ವಾ? ಹೆಸರುಕಾಳು, ಅಲಸಂದಿ, ಏನೇನೋ ಬರೆದಿರ್ತೀರಿ. ಆದ್ರೆ ಇದು ಹೆಸರು ಯಾಕೆ ಬರೆದಿರ್ತೀರಿ, ಯಾಕೆ ಮಾಡಿಸಿರ್ತಾರೆ ನಿಮ್ಮ ಕಡೆಯಿಂದ? ನೋಡೋಣ, ಗೊತ್ತಾಗ್ಬೇಕು ಇದು ಡಿಫ್ರೆನ್ಸ್ ಆಗ್ಬೇಕು ನಿಮಗೆ. ಸೇಮ್ ವೇ ಹರ್ಬೇರಿಯಂ ವರ್ಕ್ಸ್. ಸೊ ಇವೆಲ್ಲ ಆಸ್ಪೆಕ್ಟ್ನ ನಾವು ಲಿವಿಂಗ್ ವರ್ಲ್ಡ್ ಒಳಗೆ ಕಲಿತೀವಿ. ಸೊ ನಾವೊಂದು ಜುವಾಲಜಿಕಲ್ ಪಾರ್ಕ್ ಹೋಗಿದ್ವಿ, ಅಲ್ಲಿ ವೆರೈಟಿ ಆಫ್ ಆರ್ಗನಿಸಮ್ಸ್ನ ನೋಡ್ತೀವಿ ಅಲ್ವಾ? ಸೊ ಆ ಆರ್ಗನಿಸಮ್ಸ್ಗೆ ನಾವು ಏನು ಮಾಡಬೇಕು, ಎಲ್ಲ ಆರ್ಗನಿಸಮ್ಸ್ನ ಡಿಸ್ಟಿಂಗ್ವಿಶ್ ಮಾಡಬೇಕು ಈ ಭೂಮಿ ಮೇಲೆ. ಇಲ್ಲಿ ಕಲ್ತೀವಿ ನಾವು ಎಷ್ಟು ವೆರೈಟಿ ಅದ ಅಂತಂದು ಹೇಳಿ ಕಲ್ತ್ಬಿಟ್ವಿ. ಇಲ್ಲಿ ನೆಕ್ಸ್ಟ್ ಟಾಪಿಕ್ ಒಳಗೆ ಆರ್ಗನಿಸಮ್ಸ್ನ ನಾವು ಕ್ಲಾಸಿಫೈ ಮಾಡಬೇಕು, ಪ್ರಾಪರಾಗಿ ಅವನ್ನ ಹೊಂದಿಸ್ಬೇಕು, ಜೋಡಿಸ್ಬೇಕು. ಈಗ ಹೆಂಗಪ್ಪ ಅಂತಂದ್ರೆ, ನೀವು ಸಂತಿಗೆ ಹೋಗಿರ್ತೀರಿ, ಸಂತಿಗೆ ಹೋದಾಗ ಚೀಲದೊಳಗೆ ಎಲ್ಲ ವೆರೈಟಿ ಆಫ್ ವೆಜಿಟೇಬಲ್ಸ್ನ ತಂದು ತೊಗೊಂಡು ಚೀಲದೊಳಗೆ ಹಾಕಿರ್ತೀರಿ. ಮನೆಗೆ ಬಂದಮೇಲೆ ಏನು ಮಾಡ್ತೀರಿ, ಎಲ್ಲ ಹಾಗೆ ಗೊಡ್ಡಿ ಮಾಡಿ ಇಟ್ಬಿಡ್ತೀರೋ? ಏನು ಮಾಡ್ತೀರಿ, ಡಿಸ್ಟಿಂಗ್ವಿಶ್ ಮಾಡ್ತೀರಲ್ಲ. ಸೊ ಮೆಣಸಿನಕಾಯಿ ಒಂದು ಕಡೆ, ಆನಿಯನ್ಸ್ ಉಳ್ಳಾಗಡ್ಡೆ ಒಂದು ಕಡೆ, ದೆನ್ ಪೊಟ್ಯಾಟೋಸ್ ಅವನ್ನೊಂದು ಕಡೆ ಅಲ್ವಾ? ಒಂದೊಂದೇ ಸೊಪ್ಪನ ಒಂದು ಕಡೆ, ಸೊಪ್ಪನ್ನ ಹಾಂಗೆ ಇದ್ರೊಳಗೆ ಹಾಕಿ ಪ್ಲಾಸ್ಟಿಕ್ ಒಳಗೆ ಹಾಕಿ ಫ್ರಿಜ್ನಾಗ ಇಡ್ತೀರಿ. ಏನು ಮಾಡ್ತೀರ ಅವನ್ನ ಕ್ಲಾಸಿಫೈ ಮಾಡ್ತಿರಲ್ಲ, ಡಿಸ್ಟಿಂಗ್ವಿಶ್ ಮಾಡ್ತಿರಲ್ಲ. ಯಾಕೆ ಮಾಡ್ತೀರಿ, ಯಾಕಪ್ಪ ಅಂತಂದ್ರೆ ಅವು ಕೆಡಬಾರ್ದು, ಅವನ್ನ ಪ್ರಿಸರ್ವ್ ಮಾಡಬೇಕು, ಅವನ್ನ ಈಸಿಯಾಗಿ ನಾವು ತೊಗೊಳ್ಬೇಕಾದ್ರೆ ನಮಗೆ ಕರೆಕ್ಟಾಗಿ ಸಿಗಬೇಕು. ಇಲ್ಲಪ್ಪ ಅಂತಂದ್ರೆ ಬರೀ ಪ್ರತಿ ಸಲ ಆರಿಸ್ಕೊಂತ ಕುಂದ್ರದಾಕ್ಯದ ಅಲ್ವಾ? ಸಿಮಿಲರ್ ವೇ ಇಲ್ಲಿಯೂ ಕೂಡ ಏನು ಮಾಡಾಕತ್ತೀವಿ ನಾವು, ಒಂದು ಆರ್ಗನಿಸಮ್ಸ್ನ ಎಲ್ಲ ವೆರೈಟಿ ಆಫ್ ಆರ್ಗನಿಸಮ್ಸ್ನ ಒಂದು ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡಾಕತ್ತೀವಿ ಅಲ್ವಾ? ಸೊ ಆ ಅರೇಂಜ್ಮೆಂಟ್ಗೆ ನಾವೇನಂತ ಹೇಳಿದ್ವಿ, ಕ್ಲಾಸಿಫಿಕೇಷನ್ ಅಂತ ಹೇಳಿದ್ವಿ. ವಿ ಕಾಲ್ ಇಟ್ ಆ್ಯಸ್ ದ ಕ್ಲಾಸಿಫಿಕೇಷನ್. ಸೊ ಈ ಅರೇಂಜ್ಮೆಂಟ್ ಆಫ್ ದ ಆರ್ಗನಿಸಮ್ಸ್ ಇನ್ ವಾಟ್ ವೇ, ಇನ್ ಅ ಬಯಾಲಜಿಕಲ್ ವೇ. ಸೊ ಹೆಂಗೆ ಅರೇಂಜ್ಮೆಂಟ್ ಮಾಡ್ತಿದ್ವಿ ಭೂಮಿ ಮೇಲೆ ಹೇಳಿದೆ ನಾನು, ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಇದ್ದ ಮ್ಯಾಕ್ರೋಸ್ಕೋಪಿಕ್ ಆರ್ಗನಿಸಮ್ ವರ್ಗೂ ಕೂಡ ಇರ್ತದೆ ಅಂತಂದೇಳಿ, ರೈಟ್? ಸೊ ಅವನ್ನ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ನ ಒಂದು ಗ್ರೂಪ್ ಒಳಗೆ, ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗನಿಸಮ್ಸ್ನ ಒಂದು ಗ್ರೂಪ್ ಒಳಗೆ, ಕಿಂಗ್ಡಮ್ ಒಳಗೆ ಅಂತ ಹೇಳ್ತೀವಿ ನಾವು. ಅದ್ರ ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಇನ್ ಅ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಇನ್ ವೇರಿಯಸ್ ಆಸ್ಪೆಕ್ಟ್, ಎಸ್ಪೆಷಲಿ ಫೈವ್ ಕಿಂಗ್ಡಮ್ಸ್ ಆಗಿ ಡಿಸ್ಟಿಂಗ್ವಿಶ್ ಮಾಡಿ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಟಿಂಗ್ವಿಶ್ ಮಾಡ್ತೀವಿ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಕಲಿತೀವಿ. ಫೈವ್ ಕಿಂಗ್ಡಮ್ಸ್ ಯಾವ್ಯಾವು ಇಲ್ಲಿ ಬರೆದಿದ್ದೆ ನಾನು ಓದ್ತೊಂದು ಸಾರಿ, ಒಂದನೇ ಕ್ಲಾಸ್ ಒಳಗಿರ್ಬೇಕು ಪ್ರಾಬಬ್ಲಿ ಅದು ಅಲ್ವಾ, ಇಲ್ಲ ಎರಡನೇ ಕ್ಲಾಸ್ ಒಳಗಿರ್ಬೇಕು, ಇಲ್ಲೇ ಬರೆದಿದ್ದೆ ಹೌದಾ? ಸೊ ನನ್ನೊಂದು ಹ್ಯಾಬಿಟ್ ಏನಪ್ಪ ಅಂತಂದ್ರೆ, ಎಲ್ಲೇ ಯಾವ ಟೈಮ್ದೊಳಗೆ ಯಾವ ಕಾರ್ನರ್ ಆಫ್ ಬೋರ್ಡ್ ಒಳಗೆ ಬರೆದಿದ್ದೀನಿ ಅಂತಕ್ಕಂಥದ್ದು ಪಕ್ಕ ನೆನಪಿಡ್ತದೆ ನಮಗೆ ಹೌದಾ? ಸೊ ನೀವು ಕೂಡ ಅದನ್ನು ಯು ಹ್ಯಾವ್ ಟು ಹೌದಾ? ಯಾಕೆ ಅದು ಬಂತಂತಂದು ಹೇಳಿ ನೆಕ್ಸ್ಟ್ ಬೇಸರದಾಗ ಒಂದೊಂದ್ಸಲ ಹೇಳೋಣ ಅಂತ ಒಂದೊಂದು ಕಥೆಯನ್ನು. ಸೊ ಇಲ್ಲಿ ಏನು ದ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನು 5 ಕಿಂಗ್ಡಮ್ ಆಗಿ ಡಿಸ್ಟಿಂಗ್ವಿಶ್ ಮಾಡಿದ್ದೀವಿ ನಾವು. ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ ಆರ್ ಫಂಗೈ, ಪ್ಲಾಂಟೆ ಆ್ಯಂಡ್ ಅನಿಮೇಲಿಯಾ. 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡ್ತೀವಿ, ಅವಕ್ಕೂ ಕ್ಯಾರೆಕ್ಟರಿಸ್ಟಿಕ್ಸ್ ಕಲಿತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮಿನೇಷನ್, ಈ ಪರ್ಟಿಕ್ಯುಲರ್ ಟಾಪಿಕ್ ಎಸ್ಪೆಷಲಿ ಫಾರ್ ನೀಟ್. ಇಟ್ ಈಸ್ ನೀಟ್ಲಿ ನೆನಪಿಡಲೇಬೇಕು ಇದನ್ನು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮಿನೇಷನ್. ಯಾಕೆ ನೆನಪಿಡಲೇಬೇಕು ಅಂತಂದ್ರೆ, ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಬರ್ತವೆ. ಪ್ರತಿಯೊಂದು ಕಿಂಗ್ಡಮ್ದೊಳಗೂ ಕೂಡ ಕ್ಲಾಸಿಫಿಕೇಷನ್ ಮಾಡ್ತೀವಿ ನಾವು, ಕ್ಲಾಸಸ್ ಆಗಿ ಮೆನ್ಷನ್ ಮಾಡ್ತೀವಿ. ಆ ಕ್ಲಾಸಸ್ ಒಳಗೆ ಒಂದಿಷ್ಟು ಎಕ್ಸಾಂಪಲ್ಸ್ನ ಕಲಿತೀವಿ. ಆ ಎಕ್ಸಾಂಪಲ್ಸ್ನ ನಾವೆಲ್ಲರೂ ಕೂಡ ನೆನಪಿಡಲೇಬೇಕು. ಎಕ್ಸಾಂಪಲ್ಸು ಯಾಕೆ ನೆನಪಿಡಬೇಕಪ್ಪ ಅಂತಂದ್ರೆ, ಕ್ವಶನ್ಸ್ ಕೇಳಿ ಆಪ್ಷನ್ ನಮಗೆ ಕನ್ಫ್ಯೂಷನ್ ಮಾಡಬಹುದು. ಆ ಆಪ್ಷನ್ ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ ಎಕ್ಸಾಂಪಲ್ಸ್ನ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ರಿಮೆಂಬರ್ ದ ಎಕ್ಸಾಂಪಲ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫ್ಯೂಚರ್ ಕ್ಲಾಸಸ್. ನೆಕ್ಸ್ಟು ಇದರೊಳಗೆ ಎರಡು ಕಿಂಗ್ಡಮ್ ಏನಾಗಿ ಕಲ್ತೀವಿ ನಾವು, ಇದೇ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ದೊಳಗೆ ಒಂದು ಪ್ಲಾಂಟ್ ಕಿಂಗ್ಡಮ್, ಇನ್ನೊಂದು ಅನಿಮಲ್ ಕಿಂಗ್ಡಮ್. ಆ್ಯಸ್ ವಿ ಆಲ್ ನೋ ದ್ಯಾಟ್ ವಿ ಆರ್ ಮೇನ್ಲಿ ಸ್ಟಡಿ ಅಬೌಟ್ ಪ್ಲಾಂಟ್ಸ್ ಇನ್ ದ ಪ್ಲಾಂಟ್ ಕಿಂಗ್ಡಮ್. ಹೆಂಗೆ ಡಿಸ್ಟಿಂಗ್ವಿಶ್ ಮಾಡ್ತಾರಪ್ಪ ಅಂದ್ರೆ, ಅಲ್ಗೆ ಅದರೊಳಗಿರ್ತಕ್ಕಂಥ ಕ್ಲಾಸಸ್ಸು ನಾನು ಹೇಳಿದೆ ನಾನು ಏನಂತ, ಗ್ರೀನ್ ಅಲ್ಗೆ, ಬ್ರೌನ್ ಅಲ್ಗೆ, ರೆಡ್ ಅಲ್ಗೆ, ಅಗೇನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ನೀವೆಲ್ಲರೂ ಕೂಡ ಕಲ್ತಿದ್ದೀರಿ. ದೆನ್ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್,
the different phylums in vertebrates and different phylums in invertebrates kasheroka matta akasheroka galadirthakanta differences na kalithivi adra jothegene en martivi avukrolige irthakanta bartakanta phylums na navu en martivi kalithivi yav topic olaga from the topic called as animal kingdom elidda poriferadinda hidkondo mammalia varigu kuda oda so whole animal kingdom from poriferans to mammalia oda you know annelida irli ascelmentis irli oda molluscas irli then certain mammalia irli apes irli reptilia irli amphibia irli kaltiralva avana ಹೌದಲ್ಲ ಸೊ ಆಂಫಿಬಿಯಾ ರೆಪ್ಟೇಲಿಯಾ ಏವ್ಸ್ ಮ್ಯಾಮಲ್ಸ್ ಇವೆಲ್ಲವೂ ವರ್ಟಿಬ್ರೇಟ್ಸ್ ಒಳಗಾಯಿತು ಹೌದಾ ಮೊಲಸ್ಕಾ ಇಕಿನೋಡರ್ಮೆಟಾ ಪ್ಯಾಟಿ ಹೆಲ್ಮೆಂಥಿಸ್ ಇವೆಲ್ಲವೇನಿವು ಅಸ್ಕಿ ಹೆಲ್ಮೆಂಥಿಸ್ ಇವೆಲ್ಲ ಏನಿವು ಲೋವರ್ ಒಳಗಿರ್ತಕ್ಕಂಥ ನಾನ್ ವರ್ಟಿಬ್ರೇಟ್ಸ್ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದಿಷ್ಟು ಫೈಲಮ್ಸ್ ಇವನ್ನೆಲ್ಲವನ್ನು ಕೂಡ ನಾವು ಅನಿಮಲ್ ಕಿಂಗ್ಡಮ್ ಅಂತಕ್ಕಂಥ ಟಾಪಿಕ್ ಒಳಗೆ ಕಲಿತೀವಿ ಮತ್ತು ಹೊಳೆ ಅದೇ ಬಟ್ ಏನಪ್ಪ ಅಂದ್ರೆ ಕ್ಯಾರೆಕ್ಟರ್ಸ್ ರಿಮೇನ್ ಸೇಮ್ ಅಲ್ಲಿ ನೀವು ಈ 9th ಒಳಗಿದ್ದಾಗ ಕ್ಯಾರೆಕ್ಟರ್ ಚೇಂಜ್ ಇತ್ತು ಪಿ ಯು ಸಿ ಒಳಗೆ ಬರೋಣ ಕ್ಯಾರೆಕ್ಟರ್ ಚೇಂಜ್ ಆಯಿತು ಕ್ಯಾರೆಕ್ಟರ್ ರಿಮೇನ್ ಸೇಮ್ ಇಲ್ಲಿ ಏನಪ್ಪ ಅಂದ್ರೆ ಡಿಫರೆನ್ಸು ಒಂದಿಷ್ಟು ಎಕ್ಸಾಂಪಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಕಲಿತೀವಿ ನಾವು ಫಾರ್ ಎಕ್ಸಾಂಪಲ್ ಒಂದು ಟಿನೋಫೋರಿಯಾ ಅಂತಕ್ಕಂಥ ಒಂದು ಆರ್ಗ್ಯಾನಿಸಮ್ ಅದೇ ಅದೇನಪ್ಪ ಅಂದ್ರೆ ಬಯೋಲುಮಿನಿಸೆನ್ಸ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಲೈಟ್ ಈಗ ಎಲ್ಲರೂ ಕೂಡ ನೋಡಿರ್ಬೋದು ನೀವು ಬೆಂಕಿ ಹುಳ ಅಂತ ಹೇಳ್ತಾರೆ ಲೈಟಿನ ಹುಳ ನೋಡಿರ್ತೀರಿ ಎಲ್ಲರೂ ಕೂಡ ಏನಾಗಿರ್ತದೆ ಬಿಕಾಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ವಿಚ್ ಆಸ್ ದೇರ್ ವಿತ್ ಇನ್ ದಟ್ ಬಾಡಿ ನೈಟ್ ಟೈಮ್ದೊಳಗೆ ಲೈಟ್ ಹಚ್ಕೊಂಡು ಅಡ್ಡಾಡ್ತಿರ್ತೈತೆ ಅದು ಹೌದಾ ನೋಡಿರಿ ಸೊ ಅದು ಕೂಡ ಒಂದು ಆರ್ಗನಿಸಮ್ ಅಲ್ವಾ ಅದನ್ನು ಕೂಡ ಒನ್ ಆಫ್ ದ ಆಸ್ಪೆಕ್ಟ್ ಒಳಗೆ ಇನ್ಕ್ಲೂಡ್ ಮಾಡಲೇಬೇಕಲ್ವಾ ಲೈಕ್ ಆರ್ಥ್ರೋಪೋಡ್ಸ್ ಆ್ಯಂಡ್ ಆಲ್ ಹೌದಲ್ಲ ಸೊ ಅವು ಹೆಂಗೆ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರತಿಯೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಕಲಿತೀರಿ ಯಾವ ಟಾಪಿಕ್ ಒಳಗೆ ಅನಿಮಲ್ ಕಿಂಗ್ಡಮ್ ಅಂತಕ್ಕಂಥ ಟಾಪಿಕ್ ಒಳಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಈ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಒಳಗೆ ನೀವು ಕಲಿತಕ್ಕಂಥದ್ದು ಪ್ರಿಫರೇಬಲಿ ಇಟ್ ಈಸ್ ಅಬೌಟ್ ದಿ ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಆಫ್ ದ ಆರ್ಗ್ಯಾನಿಸಮ್ಸ್ ಇದನ್ನು ನಾನು ಸಿನ್ಸ್ ಟೈಮ್ ಈಸ್ ವೆರಿ ರಿಸ್ಟ್ರಿಕ್ಟೆಡ್ ಹೆಂಗಪ್ಪ ಅಂತಂದ್ರೆ ಜಿ ಬಿ ಕಡಿಮೆ ಆಗಿರ್ತದೆ ಇನ್ ದ ಸೆನ್ಸ್ ಏನಪ್ಪ ಅಂದರೆ ನಿಮ್ಮ ವೀಡಿಯೋಸ್ನ ನೋಡೋಕೆ ಫಾರ್ ದಟ್ ಸೇಕ್ ನಾವು 30 minutes ಮಾತ್ರ ವೀಡಿಯೋಸ್ ಹಾಕ್ತಿದ್ದೀವಿ ಈಗ ಸೊ ಐ ಕಾಂಟ್ ಎಕ್ಸ್ಪ್ಲೈನ್ ದ ಹೋಲ್ ಯುನೋ ದ ಚಾಪ್ಟರ್ಸ್ ಇನ್ ಅ ಒನ್ ಸೆಷನ್ ಫಾರ್ ದಟ್ ಸೇಕ್ ಐ ವಿಲ್ ಟೇಕ್ ಟೂ ಸೆಷನ್ಸ್ ಒನ್ ಪಾರ್ಟ್ ಒನ್ ಕಡೆ ಇನ್ನೊಂದು ಪಾರ್ಟ್ ಇನ್ನೊಂದು ಟೈಮ್ ಆವಾಗ ನಿಮಗೂ ಕನ್ಫ್ಯೂಷನ್ ಆಗೋಂಗಿಲ್ಲ ನೀವು ಕೂಡ ಈಸಿಯಾಗಿ ನೋಡ್ಬೋದು 1 hour ನೋಡಿದ್ರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಬರೇ ಬಯಾಲಜಿ ನೋಡಿದ್ರಿ ಅವತ್ತು ಏನಾಗ್ಬೋದು ಅಟ್ ಎ ಟೈಮ್ ನಾವು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎರಡು ಹಾಕಿದ್ವಿ ಅದ್ರ ಜೊತೆಗೆ ಬಯಾಲಜಿನ ಹಾಕಿದ್ರೆ ನಿಮಗೆ 3 classes ಏನಾಗಲಿಕ್ಕಿಲ್ಲ ಕನೆಕ್ಟಿವಿಟಿ ಅದ್ರ ಜೊತೆಗೇ ನಿಮ್ಮ ಡಾಟಾ ಸಫಿಷಿಯಂಟ್ ಆಗಿ ಸಿಗಲಿಕ್ಕಿಲ್ಲ ಅಲ್ವಾ ಸೊ ಫಾರ್ ದಟ್ ಸೀಕ್ ಐ ಆಮ್ ಡಿವೈಡಿಂಗ್ ಇಟ್ ಸೊ ಇದನ್ನು ಇವತ್ತು ಹೇಳ್ತೀನಿ ಇದನ್ನು ನೆಕ್ಸ್ಟ್ ಸೆಷನ್ದೊಳಗೆ ಹೇಳ್ತೀನಿ ಕ್ಲಿಯರ್ ನಾನು ಇವತ್ತೇ ಮಾಡ್ತೀನಿ ಅಫ್ಕೋರ್ಸ್ ಬಟ್ ನಿಮಗೆ ಅಪ್ಲೋಡ್ ಆಗೋದು ನೆಕ್ಸ್ಟ್ ಸೆಷನ್ದೊಳಗೆ ಆಗ್ತದೆ ಅಲ್ವಾ ಸೊ ನೆಕ್ಸ್ಟು ಮಾರ್ಫಾಲಜಿ ಒಳಗೆ ಏನು ಕಲಿತೀವಿ ನಾ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಒಂದು ಲೀಫು ಒಂದು ಪ್ಲಾಂಟ್ ಒಳಗೆ ಹೆಂಗೆ ಅರೇಂಜ್ಮೆಂಟ್ ಆಗಿದೆ ಫ್ಲವರಿಂಗ್ ಪ್ಲಾಂಟ್ ಅಂತ ಬಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ ಫ್ಲವರಿಂಗ್ ಪ್ಲಾಂಟ್ ಬಂದ ಅಂದರೆ ಇನ್ನೊಂದು ಹೆಸರು ಏನು ಫ್ಲವರಿಂಗ್ ಪ್ಲಾಂಟ್ಗೆ ಅನಾಟೋಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಆ್ಯಂಡ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ನೀವೆಲ್ಲರೂ ಕೂಡ ಕಲಿತಿರ್ತಕ್ಕಂಥ ಇದೇ ಪ್ಲಾಂಟೇ ಆ್ಯಂಜಿಯೋಸ್ಪರ್ಮ್ಸ್ ದಿಸ್ ಆ್ಯಂಜಿಯೋಸ್ಪರ್ಮ್ಸ್ which are commonly known as what the flowering plants it is very very important ee topic nimage second pc ge bahalashtu you know help martada and even this topic is important for neat examination eradu hoda so bahalashtu interconnection ada for second pc it is artha aita especially this part on the flower anta consider madadaga ಆ ಫ್ಲವರಿಂಗ್ದೊಳಗೆ ಇರ್ತಕ್ಕಂಥ ಡೀಟೇಲ್ಡ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ನ ನಾವೆಲ್ಲರೂ ಕೂಡ ಕಲಿತೀವಿ ಬೇಕಂದ್ರೆ ನಿಮ್ಮ ಸೆಕೆಂಡ್ ಇಯರ್ ರನ್ನಿಂಗ್ ಅದ ನೋಡಬಹುದು ಒಂದು ಟಾಪಿಕ್ ಅದ 10 hours ಏನದು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ ಅಂತಂದೇಳಿ ಸೊ ಇಲ್ಲೇ ಏನು ಮಾಡ್ತೀವಿ ಇಲ್ಲಿ ಮಾತ್ರ ನಾವು ಮಾರ್ಫಾಲಜಿ ಮಾತ್ರ ಕಲಿತೀವಿ ಹೌ ಎಕ್ಸಾಕ್ಟ್ಲಿ ದ ಅರೇಂಜ್ಮೆಂಟ್ ಆಫ್ ದ ಲೀವ್ಸ್ ದ ಹೌ ಎಕ್ಸಾಕ್ಟ್ಲಿ ದ ಸ್ಟೆಮ್ಸ್ ಆರ್ ಒಂದು ಗಿಡ ನೋಡಿದ್ರಪ್ಪ ಅಂತಂದ್ರೆ ಒಂದು ಗಿಡದ್ದು ಕಾಂಡ ಒಂದರದು ಸ್ಮೂತ್ ಇರ್ತದೆ ಒಂದದು ರಫ್ ಇರ್ತದೆ ಅಲ್ವಾ ಒಂದು ಬಳ್ಳಿ ನೋಡಿರ್ತೀರಿ ಒಂದು ಗಿಡ ನೋಡಿರ್ತೀರಿ ನೀವು ಬಳ್ಳಿ ನೋಡ್ರಿ ಅದ್ರದ್ದು ಕಾಂಡ ದಪ್ಪಿರಂಗಿಲ್ಲ ಇನ್ ದ ಸೆನ್ಸ್ ಏನೋ ಹಾರ್ಡ್ ಇರಂಗಿಲ್ಲ ಸುತ್ತಕೋಬೇಕಾಗಿರ್ತದೆ ಅದಕ್ಕೊಂದು ಮೆಕ್ಯಾನಿಸಮ್ ಅದು
ಸೊ ಹೆಂಗೆ ಯಾವ ಪರ್ಟಿಕ್ಯುಲರ್ ಪ್ಲಾಂಟು ಯಾಕೆ ಹಂಗೆ ಬಂದಿರ್ತದೆ ಅಂತಕ್ಕಂಥ ಎಲ್ಲ ಡೀಟೇಲ್, ನೆಕ್ಸ್ಟು ಲೀವ್ಸ್ ಅರೇಂಜ್ಮೆಂಟ್ ಹೇಳಿದೆ ನಾನು ಅವತ್ತು ಹೋಗಿ ನೋಡಿದ್ರೆ ಅಂದ್ಕೊಂಡಿದ್ದೀನಿ ನಾನು ಅಲ್ವಾ. ಸೊ ಆ ಲೀವ್ ಅರೇಂಜ್ಮೆಂಟ್ನ ನಾವು ನೋಡ್ಬೋದು. ಬರಿಗಂಡಿಗೆ ನಾವೊಂದು ಪ್ಲಾಂಟ್ನ ನೋಡಿ, ಎಸ್ಪೆಷಲಿ ಆಂಜಿಯೋಸ್ಪರ್ಮ್ಸ್ನ ನೋಡಿ ಹೆಂಗೆ ಡಿಸ್ಟಿಂಗ್ವಿಶ್ ಮಾಡ್ತೀವಿ ಅಂತಕ್ಕಂಥ ಆಸ್ಪೆಕ್ಟ್ನ. ಅದಕ್ಕೆ ನಾವೇನು ಎಸ್ಪೆಷಲಿ ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ಟೆಕ್ಸಾನಮಿ ಅಂತ ಹೇಳ್ತೀವಿ. ಇದೇ ಟಾಪಿಕ್ ಒಳಗೆ ಕಲಿತೀವಿ ನಾವು ಏನಲ್ಲಿ. ಸೊ ಟೆಕ್ಸಾನಮಿ, ಫಾದರ್ ಆಫ್ ಟೆಕ್ಸಾನಮಿ ಇಸ್ ಕೆರಲಸ್ ಲಿನೇಯಸ್ ಅಲ್ವಾ. ಸೊ ಆ ಕೆರಲಸ್ ಲಿನೇಯಸ್ಸು ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಟು ಕ್ಲಾಸಿಫೈ ದಿಸ್ ಆಸ್ಪೆಕ್ಟ್. ನೆಕ್ಸ್ಟು ಅನಾಟಮಿ. ಅನಾಟಮಿ ಒಳಗೆ ಆಸ್ ಐ ಮೆನ್ಷನ್ ಇಟ್ ಈಸ್ ಪ್ಯಾರಂಕೈಮಾ, ಕೊಲಂಕೈಮಾ, ಸ್ಕ್ಲೇರಂಕೈಮಾ, ಝೈಲಮ್, ಫ್ಲೋಯಮ್. ನೆಕ್ಸ್ಟು ಇಂಟರ್ನಲ್ ಪಾರ್ಟ್ಸ್, ರೂಟ್ ಒಳಗೆ ಇವೆಲ್ಲ ಟಿಶ್ಯೂಸ್ ಹೆಂಗೆ ಅರೇಂಜ್ಮೆಂಟ್ ಆಗಿರ್ತವೆ, ಸ್ಟೆಮ್ ಒಳಗೆ ಇವೆಲ್ಲ ಟಿಶ್ಯೂಸ್ ಹೆಂಗೆ ಅರೇಂಜ್ಮೆಂಟ್ ಆಗಿರ್ತವೆ, ಲೀಫ್ ಒಳಗೆ ಇವೆಲ್ಲ ಟಿಶ್ಯೂಸ್ ಹೆಂಗೆ ಅರೇಂಜ್ಮೆಂಟ್ ಆಗಿರ್ತವೆ ಅಂತಕ್ಕಂಥ ಕಾನ್ಸೆಪ್ಟ್ನ ಅನಾಟೋಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಒಳಗೆ ಕಲಿತೀವಿ. ಅದ್ರ ಜೊತೆಗೇ ನೆಕ್ಸ್ಟ್ ಯೂನಿಟ್ ಬರ್ತದೆ, ಯಾವುದಾದ್ರು ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಅನಿಮಲ್ಸ್. ಈ ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಹೆಂಗೆ ಅರೇಂಜ್ಮೆಂಟ್ ಆಗಿದೆ ಇವೆಲ್ಲ ಕಲಿತಿದ್ವಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಏನು, ಏರಿಯೋಲಾ ಟಿಶ್ಯೂಸ್, ನರ್ವ್ ಟಿಶ್ಯೂಸ್, ನ್ಯೂರಾನ್ ಕಲ್ತಿರಲ್ವಾ. ಸೊ ಅವೆಲ್ಲ ಆಸ್ಪೆಕ್ಟ್ನ. ಅದ್ರ ಜೊತೆಗೇ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್ಸ್, ಎಪಿಥೀಲಿಯಲ್ ಟಿಶ್ಯೂಸ್. ಸೊ ಅವೆಲ್ಲ ಆಸ್ಪೆಕ್ಟ್ನ ಈ ಟಾಪಿಕ್ ಒಳಗೆ ಕಲಿತೀವಿ. ಅದ್ರ ಜೊತೆಗೇ ಹೇಳಿದೆ ನಾನು, ನಾವೆಲ್ಲ ಕಲ್ತಿದ್ದೀವಿ ರೀ ಇದನ್ನು. ಎಕ್ಸ್ಟ್ರಾ ಏನ್ರಿ, ಎಕ್ಸ್ಟ್ರಾ ಕಾಕ್ರೋಚ್ ಇಂಟರ್ನಲ್ ಪಾರ್ಟ್ಸ್, ಅರ್ತ್ವಮ್ ಇಂಟರ್ನಲ್ ಪಾರ್ಟ್ಸ್, ಅದರ ಡೈಜೆಸ್ಟಿವ್ ಸಿಸ್ಟಮ್, ಅದರದ್ದು ಎಕ್ಸ್ಕ್ರೇಟರಿ ಸಿಸ್ಟಮ್, ಎಲ್ಲೇ ಈ ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಅನಿಮಲ್ಸ್. ಈ ಟಾಪಿಕ್ಕು ನಿಮಗೇನಂತಂದ್ರೆ ಬಹಳಷ್ಟು ಟ್ರಿಕ್ಕಿ ಇದೆ, ಬಹಳಷ್ಟು ಟೆಕ್ನಿಕಲ್ ಟರ್ಮ್ಸ್ ದೇ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಟಾಪಿಕ್. ಯಾವುದಾದ್ರು ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಅನಿಮಲ್ಸ್ ಒಳಗೆ. ಸೆಲ್ ದ ಯೂನಿಟ್ ಆಫ್ ಲೈಫ್ ಇಲ್ಲಿ ನಾ ಆ್ಯಸ್ ಐ ಮೆನ್ಷನ್ಡ್ ಇನ್ ದ ಅರ್ಲಿಯರ್ ಕ್ಲಾಸಸ್, ಫ್ರಾಮ್ ಸೆಲ್ ಅದರ್ ಇಂಟರ್ನಲ್ ಪಾರ್ಟ್, ಅನಿಮಲ್ ಸೆಲ್, ಪ್ಲಾಂಟ್ ಸೆಲ್, ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡೀಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯಸ್, ಅದ್ರ ಡೀಟೇಲ್ ಆಗಿರ್ತಕ್ಕಂಥ ಅದ್ರ ಡೀಟೇಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರು ಫಂಕ್ಷನ್ನ ಈ ಟಾಪಿಕ್ ಒಳಗೆ ಕಲಿತೀವಿ. ಬಯೋಮಾಲಿಕ್ಯೂಲ್ಸ್ ಒಳಗೆ ನೀವೆಲ್ಲರೂ ಕೇಳಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಮೊನೋಸಕರೈಡ್, ಬೈಸಕರೈಡ್, ಪಾಲಿಸಕರೈಡ್ಸ್ ಟೈಪ್ಸ್, ಹೌದಾ, ಡಿ ಎನ್ ಎ, ಎಲ್ಲೇ ಬಯೋಮಾಲಿಕ್ಯೂಲ್ಸ್ ಅಂತಕ್ಕಂಥ ಟಾಪಿಕ್ ಒಳಗೆ. ಎನ್ಝೈಮ್ಸ್, ಲೈಗೇಸಸ್, ಲೈಪೇಸಸ್, ಅವೆಲ್ಲ ಎನ್ಝೈಮ್ಸ್ನ ಬಯೋಮಾಲಿಕ್ಯೂಲ್ಸ್ ಒಳಗೆ ಕಲಿತೀವಿ. ನೆಕ್ಸ್ಟು ನೆಕ್ಸ್ಟ್ ಟಾಪಿಕ್ ಬಂದದ್ದು ಯಾವುದ್ರಿ, ಸೆಲ್ ದ ಯೂನಿಟ್ ಆಫ್ ಲೈಫ್, ಆ ಯೂನಿಟ್ ಒಳಗೆ ಕಲ್ತ್ವಿ. ನೆಕ್ಸ್ಟ್ ಟಾಪಿಕ್ಕು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಸೊ ಆ ಸೆಲ್ ಸೈಕಲ್ ಸೆಲ್ ಡಿವಿಷನ್ದೊಳಗೆ ನಾವೇನು ಕಲಿತೀವಿ, ದ ಹೌ ಎಕ್ಸಾಕ್ಟ್ಲಿ ದ ಮೈಟೋಟಿಕ್ ಸೆಲ್ ಡಿವಿಷನ್, ಹೌ ಎಕ್ಸಾಕ್ಟ್ಲಿ ದ ಮಿಯೋಟಿಕ್ ಸೆಲ್ ಡಿವಿಷನ್, ರೈಟ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಆ್ಯಂಡ್ ವಿಚ್ ಸೆಲ್ಸ್ ಆರ್ ಇನ್ವಾಲ್ಡ್ ಇನ್ ದ ಮೈಟೋಟಿಕ್ ಸೆಲ್ ಡಿವಿಷನ್, ವಿಚ್ ಸೆಲ್ಸ್ ಆರ್ ಇನ್ವಾಲ್ಡ್ ಇನ್ ದ ಮಿಯೋಟಿಕ್ ಸೆಲ್ ಡಿವಿಷನ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್. ಈ ಆಸ್ಪೆಕ್ಟ್ನ ನಾವು ಕಲಿತೀವಿ. ನೀವೆಲ್ಲರೂ ಫೆಮಿಲಿಯರ್ ಇದ್ದಾರೆ ಅಂದ್ಕೊಂಡಿದ್ದೀನಿ, ಬಟ್ ಇನ್ನು ಡೀಟೇಲ್ಡ್ ಫಾರ್ಮ್ ಒಳಗೆ ಬೈ ಟೇಕಿಂಗ್, ನೀವು ಲೋವರ್ ಕ್ಲಾಸಸ್ ಒಳಗೆ ಅನಿಮಲ್ ಆಸ್ಪೆಕ್ಟ್ನಾಗಿ ಕನ್ಸಿಡರ್ ಮಾಡಿದ್ರಿ. ಅನಿಮಲ್ದೊಳಗೆ ಅನಿಮಲ್ ಸೆಲ್ ಒಳಗೆ ಮೈಟೋಟಿಕ್ ಸೆಲ್ ಡಿವಿಷನ್ ಹೆಂಗೆ ಹೋಗ್ತದೆ, ಏನು ದುಂಡು ದುಂಡಂಗೆ ಸ್ಟ್ರಕ್ಚರ್ ಹಾಕಿದ್ರು ಪಂಚಮಿ ಉಂಡಿಗೈತೆ ನಿಮ್ಗೆ ಅಲ್ವಾ. ಸೊ ಇಲ್ಲೇ ಕ್ರೋಮೋಸೋಮ್ಸ್ನ ತೆಗೆದಿದ್ರು, ಹೆಂಗೆ ಅರೇಂಜ್ಮೆಂಟ್ ಆಗ್ಯದ ಅಂತಂದು ಹೇಳಿ ನಿಮಗೆ ತೋರ್ಸೋಕೆ ಟ್ರೈ ಮಾಡಿದರು. ಬಟ್ ಇವನ್ನ ನೀವೆಲ್ಲರೂ ಕೂಡ ಇಲ್ಲೇ ಡೀಟೇಲ್ ಆಗಿ ಕಲಿತು ಪ್ರಾಕ್ಟಿಕಲ್ ಒಳಗೆ ನೋಡ್ತೀವಿ ನಾವು ಅವನ್ನ. ಒಂದು ಸೆಲ್ ಒಳಗೆ ಒಂದು ಕ್ರೋಮೋಸೋಮು ಇಫ್ ಎಟ್ ಆಲ್ ಇನ್ ಅ ಮೆಟಾಫೇಸ್, ಇಫ್ ಎಟ್ ಆಲ್ ಇಟ್ ಹ್ಯಾಸ್ ಟು ಬಿ ಅರೇಂಜ್ನ ಇಕ್ವಟೋರಿಯಲ್ ಪ್ಲೇಟ್, ಒಂದು ಇಕ್ವಟೋರಿಯಲ್ ಪ್ಲೇಟ್ ಒಳಗೆ ಅರೇಂಜ್ಮೆಂಟ್ ಆಗ್ಬೇಕಪ್ಪ ಅಂತಂದರೆ ಹೆಂಗೆ ಅರೇಂಜ್ಮೆಂಟ್ ಆಗಿರ್ತದೆ ಅಂತಕ್ಕಂಥ ಆಸ್ಪೆಕ್ಟ್ನ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಅಬ್ಸರ್ವ್ ದೆಮ್ ಇನ್ನ ವಾಟ್ ಇನ್ನ ಮೈಕ್ರೋಸ್ಕೋಪ್, ಇನ್ನ ಕಂಪೌಂಡ್ ಮೈಕ್ರೋಸ್ಕೋಪ್. ಕ್ಲಿಯರ್? ಸೊ ದೀಸ್ ಆರ್ ದ ಮೇಜರ್ ಆಸ್ಪೆಕ್ಟ್ ವಾಟ್ ವಿ ಹ್ಯಾವ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫಸ್ಟ್ ಪಿ ಯು ಸಿ ಫಸ್ಟ್ ಪಾರ್ಟ್ ಇಲ್ಲಿ ಇವತ್ತಿಂದಗೆ. ನೆಕ್ಸ್ಟ್ ಸೆಷನ್ದೊಳಗೆ ಏನೇನಿದು ಈ ಆಸ್ಪೆಕ್ಟ್ ಯಾವ್ಯಾವ್ಯಾವು, ಯೂನಿಟ್ 4 ಆ್ಯಂಡ್ ಯೂನಿಟ್ 5 ಯಾವ ಆಸ್ಪೆಕ್ಟ್ ಒಳಗೆ ಮಾತಾಡ್ತದೆ ಅಂತಂದೇಳಿ ನೆಕ್ಸ್ಟ್ ಸೆಷನ್ದೊಳಗೆ ಏನೇನು ಕಲಿತೀವಿ ಅಂತಂದೇಳಿ ನೆಕ್ಸ್ಟ್ ಸೆಷನ್ದೊಳಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್, ಎನಿ ಡಿಫಿಕಲ್ಟೀಸ್, ಕೈಂಡ್ಲಿ ಕಾಮೆಂಟ್ ಆರ್ ಲಿವ್ ಅ ಟೆಕ್ಸ್ಟ್ ಇನ್ ಅ ವಾಟ್ಸಪ್ ಮೆಸೇಜ್. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಕತ್ತಿದ್ರೆ ಕೈಂಡ್ಲಿ ಲೈಕ್. ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್.